ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದು ಅಮಾವಾಸ್ಯೆ, ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡಿದ್ದು ಆ್ಯಂಡ್ ಟ್ರೈಪೋಡ್ಗೆ ಫೋನ್ ಫಿಕ್ಸ್ ಮಾಡಿ ವಿಡಿಯೋ ಮಾಡಿದ್ದು. ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಮೆಮೊರೀಸ್ ಇರಲಿ ಅಂತ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು. ನೀವೆಲ್ಲ ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡಿದ್ದೀರಾ? ಮಾಡಿದರೆ ಕಮೆಂಟ್ ಮಾಡಿ ಹೇಳಿ. ಆಲ್ಮೋಸ್ಟ್ ನನ್ನ ವಿಡಿಯೋಸ್ನ ಲೇಡೀಸ್ ಸಬ್ಸ್ಕ್ರೈಬರ್ಸ್ ಮಾತ್ರ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಜೆಂಟ್ಸ್ ಯಾರ್ಯಾರೆಲ್ಲ ನೋಡ್ತೀರೋ ಹಂಗೆ ಕಮೆಂಟ್ ಮಾಡಿ ಪೂಜೆ ಮಾಡಿಸ್ಕೊಂಡ್ರ ಮಾಡಿದ್ರ ಅಂತ. ಆ್ಯಂಡ್ ಈ ಕಮೆಂಟಿಂದ ಗೊತ್ತಾಗುತ್ತೆ ಯಾರ್ಯಾರು ಸಬ್ಸ್ಕ್ರೈಬರ್ಸು ಲೇಡೀಸ್ ಇದ್ದಾರೆ, ಜೆಂಟ್ಸ್ ಇದ್ದಾರೆ ಅಂತ. ಆ್ಯಂಡ್ ಪೂಜೆ ಮಾಡಿದ್ವಿ. ಮಧ್ಯ ನನ್ನ ಮಗ ತರಲೆ ಅಂತೂ ಬಿಟ್ಟಿರಲಿಲ್ಲ, ತರಲೆ ಮಾಡ್ತಿದ್ದೆ. ಟಿ ವಿಯಾಗಿ ಕೂರಿಸಿದ್ರು, ಸಿಟಿಗೆ ಹೋಗ್ಬೇಕಿತ್ತು ರೆಡಿಯಾಗು ಅಂತ ಹೇಳಿ ಅವನ್ನ ಅರ್ಧಂಬರ್ಧ ರೆಡಿ ಮಾಡಿ ನಾನು ಪೂಜೆ ಮಾಡ್ತಾಯಿದ್ದೆ. ದೇವಸ್ಥಾನಕ್ಕೂ ಹೋದ್ವಿ, ಮಹದೇಶ್ವರನ ದೇವಸ್ಥಾನಕ್ಕೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ರಶ್ ಇತ್ತು, ಒಂದು ಸ್ವಲ್ಪ ಕ್ರೌಡ್ ಇತ್ತು. ಅಲ್ಲೇ ನಾನು ತಿಂಡಿ ತಿಂದಿರಲಿಲ್ಲ, ಅಲ್ಲೇ ತಿಂಡಿ ತಿಂದ್ಕೊಂಡು ಆ್ಯಂಡ್ ಸಿಟಿಗೆ ಹೋಗ್ಬೇಕಿತ್ತು. ಈವ್ನಿಂಗ್ ಸಿಟಿಗೆ ಹೋದ್ವಿ ಆ್ಯಂಡ್ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೂ ಹೋಗಲಿಲ್ಲ, ಮರೆತು ಹೋದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನಾನು ಯಾವತ್ತೂ ವ್ರತ, ಭೀಮೇಶ್ವರ ವ್ರತ ಅದೆಲ್ಲ ಏನೂ ಮಾಡಲ್ಲ. ಜಸ್ಟ್ ಪಾದ ಪೂಜೆ ಮಾಡಿ ಹೂವು ಅರ್ಶಿನ ದಾರ ಕಟ್ಟಿಸ್ಕೊಂಡು ಇದು ಮಾಡ್ತೀನಿ ಅಷ್ಟೇ. ಅವ್ರ ಆಶೀರ್ವಾದ ತಾಂತೀನಿ, ಅಕ್ಷತೆ ಹಾಕ್ಸ್ಕೊಂಡು. ಆ್ಯಂಡ್ ವ್ರತ ಎಲ್ಲ ಮಾಡಿ ಉಪವಾಸ ಎಲ್ಲ ಮಾಡಿ ಅದು ಅಭ್ಯಾಸ ಇಲ್ಲ ನಮಗೆ. ನಾನು ಯಾವತ್ತೂ ಮಾಡಿಲ್ಲ, 5 ಇಯರ್ಸಿಂದ ಬರೀ ಇಷ್ಟೇ ನಾನು ಪೂಜೆ ಮಾಡ್ತಾ ಇರೋದು. ಹೋದ ವರ್ಷವೂ ಈ ವಿಡಿಯೋ ಅಪ್ಲೋಡ್ ಮಾಡಿದೆ, ಬಟ್ ಕಾಪಿರೈಟ್ ಬಂತು ಅಂತ ಡಿಲೀಟ್ ಮಾಡಿದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೇಳಿದ್ನೆಲ್ಲ ಯಾರ್ಯಾರು ಕಮೆಂಟ್ ಮಾಡ್ತಾರೆ ಅಂತ ನೋಡಿದೆ. ಅಷ್ಟು 5 ವರ್ಷದಿಂದ ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಬಟ್ ಅರ್ಶಿನ ಕುಂಕುಮ ಪೂಜೆ ಮಾಡ್ತೀನಿ. ಅರ್ಶಿನ ಕುಂಕುಮ ಹೆಂಗೆ ಹಚ್ಚೋದು ಅಂತ ಗೊತ್ತಿಲ್ಲ ಅವ್ರಿಗೆ. ಕೆನ್ನೆಗೆ ಅರ್ಶಿನ ಕುಂಕುಮ ಹಚ್ತಿದ್ರು, ಅದಕ್ಕೆ ನಂಗೆ ನಗು ಬಂದು ಬೈತಾ ಇದ್ದೆ. ಆ್ಯಂಡ್ ನಾನು ಈ ಪೂಜೆ ಮಾಡಿಸ್ಕೊಂಡು ನಾನು ಟ್ಯಾಕ್ಸ್ ಹಾಕಿದ್ದು 500 ರುಪೀಸ್. ಆ್ಯಂಡ್ ಶಾಪಿಂಗು ಕರ್ಕೊಂಡೋಗಿ ಒಂದಷ್ಟು ಖರ್ಚು ಮಾಡಿಸ್ದೆ. ನಾನು ಆ್ಯಕ್ಚುಲಿ ಯೂಶಲಿ ವಿಭೂತಿ ಹಚ್ಚಿ ಪೂಜೆ ಮಾಡಲ್ಲ. ಯಾಕೆ ಅಂತ ರೀಸನ್ನು ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು, ಅದು ವಿಭೂತಿ ಹಚ್ಚಬಾರ್ದು ಅಂತ. ಅದಕ್ಕೆ ನಾನು ವಿಭೂತಿ ಹಚ್ಚಿಲ್ಲ, ಹಾಗೆ ಡೈರೆಕ್ಟ್ ಅರ್ಶಿನ ಕುಂಕುಮ ಹಾಕಿ ಇದು ಮಾಡಿದೆ. ಸರಿಯಾಗಿ ವಿಡಿಯೋ ಮೇಲಿಂದ ಒಂದು ಕ್ಲಿಪ್ಸ್ ಆ್ಯಡ್ ಮಾಡಿದ್ರು. ನಾನು ಟ್ರೈಪಾಡ್ಗೆ ಹಾಕಿ ಇದು ಮಾಡಿದೆ, ಎರಡು ಆ್ಯಡ್ ಮಾಡಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಮೇನ್ ವಿಷಯ ಏನಪ್ಪ ಅಂದರೆ, ಟೈಮ್ ಇಲ್ಲದೆ ಇರೋ ರೀಸನ್ ಆ್ಯಂಡ್ ನನಗೆ ಸ್ಯಾರಿ ವೇರ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇರಿಟೇಟ್, ತುಂಬ ಇಷ್ಟ. ಯಾರು ವೇರ್ ಮಾಡಿ ಇದು ರೆಡಿ ಮಾಡಿಕೊಟ್ರೆ ತುಂಬ ಇಷ್ಟ, ಬಟ್ ನಾನೇ ಸ್ಯಾರಿ ವೇರ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇರಿಟೇಷನ್ನು. ಒಂದ್ಸಲ ಸರಿ ಬರುತ್ತೆ, ಒಂದ್ಸಲ ಸರಿ ಬರಲ್ಲ, ಒಂದ್ಸಲ ಸರಿ ಬರುತ್ತೆ, ಒಂದ್ಸಲ ಸರಿ ಬರಲ್ಲ. ಈ ಥರ ಕನ್ಫ್ಯೂಸ್ ನಿಮಗೂ ಆಗುತ್ತಾ ನನಗೆ ತಿಳಿಸ್ಕೊಡಿ. ಎಲ್ಲೋ ನಾನೇ ಎಡವಟ್ಟು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನ ತರಲೆ ನೋಡಿ, ಅಲ್ಲೂ ಡ್ಯಾನ್ಸ್ ಮಾಡ್ತಿದ್ದಾನೆ. ಆ್ಯಂಡ್ ಸೀರೆ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಆಮೇಲೆ ನಾನು ಈ ಥರ ಏನಾದರೂ ದೇವಸ್ಥಾನಕ್ಕೆ ಸೀರೆ ಉಟ್ಕೊಂಡು ಹೋದರೆ ಆಮೇಲೆ ಅಷ್ಟೇ ಕತೆ ಅಂತ ಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಹೋದೆ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿತ್ತು ದರ್ಶನ ಆಯಿತು. ಮಾದಪ್ಪನ ಬೆಟ್ಟಕ್ಕೆ ಹೋದಷ್ಟೇ ಖುಷಿ ಆಯಿತು ನನಗಂತೂ ಆ ದೇವಸ್ಥಾನಕ್ಕೆ ಹೋಗಿ. ಆ ದೇವಸ್ಥಾನ ಬಂದು ವರುಣದಿಂದ ಮುಂದೆ ಇರೋದು. ನಮ್ಮ ಹಸ್ಬೆಂಡಿಗೆ ಪೂಜೆ ಮಾಡಿದ್ದೋಡಿ, ನನ್ನ ಮಗ ನನಗೂ ಪೂಜೆ ಮಾಡು ಅಂತ ಹೇಳ್ದ. ಆ್ಯಂಡ್ ಅವನಿಗೆ ಪೂಜೆ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆ್ಯಂಡ್ ಕಮೆಂಟ್ ಮಾಡಿ. Thank you.